ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 9 ಪೇಜ್ ನಂಬರ್ 163. ಕ್ರಿಸ್ತ ವಿರೋಧಿ ಎಂಬ ಹೆಸರಿಗೆ ಎರಡು ಪಟ್ಟು ಭಾವಾರ್ಥವಿದೆ. ಮೊದಲನೆಯದು ಪ್ರತಿಕೂಲ, ಅಂದರೆ ಕ್ರಿಸ್ತನಿಗೆ ವಿರೋಧವಾದದ್ದು. ಎರಡನೆಯ ಅರ್ಥವು ಅಂದರೆ ನಕಲಿ ಕ್ರಿಸ್ತನು. ಮೊದಲನೆಯ ಅರ್ಥದಲ್ಲಿನ ಹೇಳಿಕೆಯು ಸಾಮಾನ್ಯವಾದದ್ದು ಮತ್ತು ಅದು ಕ್ರಿಸ್ತನನ್ನು ವಿರೋಧಿಸುವ ಯಾರಿಗಾದರೂ ಅನ್ವಯಿಸುತ್ತದೆ. ಈ ಒಂದು ಅರ್ಥದಲ್ಲಿ ಮೊದಲು ಸೌಲನಾಗಿದ್ದವನು ನಂತರ ಪೌಲನಾದನು. ಅಪೊಸ್ತಲರ ಕೃತ್ಯಗಳು 9:4 ಹಾಗೂ ಪ್ರತಿಯೋರ್ವ ಯಹೂದಿಗೆ, ಪ್ರತಿ ಮಹಾಮದಿಯನಿಗೆ ಮತ್ತು ರೋಮಿನ ಎಲ್ಲ ವಿಗ್ರಹಾರಾಧಕ ಚಕ್ರವರ್ತಿಗಳಿಗೆ ಮತ್ತು ರೋಮಿನ ಜನರಿಗೆ, ಇವರೆಲ್ಲರಿಗೂ, ಕ್ರಿಸ್ತ ವಿರೋಧಿಗಳು ಕ್ರಿಸ್ತನನ್ನು ವಿರೋಧಿಸುವ ಎಲ್ಲರಿಗೂ ಅನ್ವಯವಾಗುತ್ತದೆ. ಆದರೆ ಪವಿತ್ರ ಬರಹಗಳಲ್ಲಿ ಕ್ರಿಸ್ತ ವಿರೋಧಿ ಎಂಬ ಮಾತನ್ನು ಈ ಅರ್ಥದಲ್ಲಿ ಉಪಯೋಗಿಸಿಲ್ಲ. ಅವುಗಳು ಅಂತಹ ಎಲ್ಲ ಶತ್ರುಗಳನ್ನು ದಾಟಿ ಕ್ರಿಸ್ತ ವಿರೋಧಿ ಎಂಬ ಮಾತನ್ನು ಮೇಲೆ ಹೇಳಿದ ಅರ್ಥದ ರೀತಿಯಲ್ಲಿ ಅನ್ವಯಿಸುತ್ತವೆ. ಈಗಾದರೆ ಎರಡನೇ ಅರ್ಥ. ಉದಾಹರಣೆಗೆ ವಿರೋಧವಾದ ಅಂದರೆ ಮತ್ತು ತಪ್ಪಾಗಿ ಬಿಂಬಿಸಲ್ಪಟ್ಟದ್ದು ಕೃತಕವಾದದ್ದು ಮತ್ತು ನಿಜವಾದ ಕ್ರಿಸ್ತನ ಸ್ಥಾನವನ್ನು ನಕಲಿಯು ಆಕ್ರಮಿಸಿಕೊಂಡಿರುವುದು ಎಂಬುದು. ಹೀಗಾಗಿ ಯೋಹಾನನು ಕ್ರಿಸ್ತ ವಿರೋಧಿ ಬರುತ್ತಾನೆಂದು ನೀವು ಹೇಳಿದಿರಷ್ಟೆ. ಈಗಲೂ ಕ್ರಿಸ್ತ ವಿರೋಧಿಗಳು ಬಹುಮಂದಿ ಎದ್ದಿದ್ದಾರೆ. ಇದರಿಂದ ಇದು ಕಡೆ ಘಳಿಗೆ ಆಗಿದೆ ಎಂದು ತಿಳ್ಕೊಳ್ಳುತ್ತೇವೆ. ಯೋಹಾನ 2:18-19 ಎಂದು ಬರೆಯುತ್ತಾನೆ. ಗ್ರೀಕ್ ಭಾಷೆಯು ವಿಶೇಷ ಕ್ರೈಸ್ತ ವಿರೋಧಿ ಮತ್ತು ಇತರೆ ಅನೇಕ ಕೆಳಮಟ್ಟದ ವಿರೋಧಿಗಳ ನಡುವಣ ವ್ಯತ್ಯಾಸ ತಿಳಿಸುತ್ತದೆ. ಯೋಹಾನನ ನಂತರದ ಟೀಕೆಯಲ್ಲಿ ಆತನು ಕ್ರಿಸ್ತನನ್ನು, ಆತನ ಸಭೆಯನ್ನು ವಿರೋಧಿಸುವವರೆಲ್ಲರನ್ನು ಉಲ್ಲೇಖಿಸದೆ ಕ್ರಿಸ್ತನ ದೇಹವೆಂಬುದು ಇನ್ನೂ ಹೇಳಿಕೊಳ್ಳುತ್ತಿರುವ ಕೆಲವೊಂದು ಮಾರ್ಗದವರು ಮಾತ್ರವೇ ಸತ್ಯದ ಬುನಾದಿಯ ತತ್ವಗಳನ್ನು ಬಿಟ್ಟುಬಿಡುತ್ತಾರೆ. ಹೀಗಾಗಿ ಅವರು ಸತ್ಯವನ್ನು ತಪ್ಪಾಗಿ ಪ್ರತಿನಿಧಿಸುವುದು ಮಾತ್ರವಲ್ಲ, ಈ ಲೋಕದ ಕಣ್ಣಿಗೆ ನಿಜವಾಗಿದ್ದ ಕ್ರಿಸ್ತನ ಹೆಸರನ್ನು, ಸತ್ಯಸಭೆಯ ಸ್ಥಾನವನ್ನು ಆಕ್ರಮಿಸಿಕೊಂಡಿದ್ದಾರೆ. ಹೀಗಾಗಿ ಅವರುಗಳು ನಿಜವಾದ ಭಕ್ತರ ನಕಲಿಯಾಗಿದ್ದಾರೆ ಎಂದಿದ್ದಾನೆ. ಯೋಹಾನನು ಮುಂದುವರೆದು, ಅವರು ನಮ್ಮನ್ನು ಬಿಟ್ಟು ಹೊರಟು ಹೋದರೂ ಅವರು ನಮ್ಮವರಾಗಿರಲಿಲ್ಲ, ಅವರು ನಮ್ಮನ್ನು ಪ್ರತಿನಿಧಿಸುವುದಿಲ್ಲ ಎನ್ನುತ್ತಾನೆ. ಅದೇ ಪತ್ರಿಕೆಯಲ್ಲಿ ಯೋಹಾನನು ತಾನು ಉಲ್ಲೇಖಿಸಿರುವ ಅನೇಕ ಕ್ರಿಸ್ತ ವಿರೋಧಿಗಳು ಎಂಬುದಾಗಿ ಹೇಳಿರುವವರೆಲ್ಲರೂ ಕ್ರಿಸ್ತ ವಿರೋಧಿಯ ಆತ್ಮವನ್ನು ಹೊಂದಿಕೊಂಡಿದ್ದಾರೆ ಎಂದು ಪ್ರಕಟಿಸುತ್ತಾನೆ. ಹಾಗಾದರೆ ಇಲ್ಲಿ ನಾವು ನಿರೀಕ್ಷಿಸಬೇಕಾಗುವುದೇನೆ? ಮತ್ತು ಪೋಪನ ಆಡಳಿತದಲ್ಲಿ ಇರುವುದೇನು ಎಂಬುದು ಅಡಕವಾಗಿದೆ. ಕ್ರಿಸ್ತನ ಹೆಸರಿಗೆ ವಿರೋಧವಲ್ಲ, ಆದರೆ ಕ್ರಿಸ್ತನ ಶತ್ರು ಅಥವಾ ಆತನ ಹೆಸರನ್ನು ತಪ್ಪಾಗಿ ಇಟ್ಟುಕೊಂಡಿರುವವನು, ಆತನ ರಾಜ್ಯವನ್ನು ಮತ್ತು ಅಧಿಕಾರವನ್ನು ನಕಲಿಸುವವನು ಮತ್ತು ಆತನ ಗುಣಲಕ್ಷಣಗಳನ್ನು, ಯೋಜನೆಗಳನ್ನು ಮತ್ತು ತತ್ವ ಸಿದ್ಧಾಂತಗಳನ್ನು ಈ ಲೋಕದ ಮೇಲೆ ತಪ್ಪಾಗಿ ಪ್ರತಿನಿಧಿಸುವವನು ನಿಜವಾಗಿಯೊಬ್ಬಲು ದೊಡ್ಡವಾದ ವಿಷಕಾರದ ಶತ್ರು ಮತ್ತು ಮಹಾವಿರೋಧಿಯೂ ಆಗಿದ್ದಾನೆ. ಬಹಿರಂಗವಾದ ಶತ್ರುವಿಗಿಂತಲೂ ಕೆಟ್ಟವನಾಗಿದ್ದಾನೆ ಎಂದು ಧಾರಾಳವಾಗಿ ಹೇಳಬಹುದು. ಮತ್ತು ಇದು ಸತ್ಯವಾಗಿದೆ ಎಂದು ಇದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಈ ವ್ಯವಸ್ಥೆಗೆ ಸಂಬಂಧಿಸಿದ ಕೆಲವರು ಮನಪೂರ್ವಕವಾಗಿ ದಾರಿ ತಪ್ಪಿದ್ದಾರೆ. ಅಲ್ಲದೆ ಇತರರನ್ನು ಮೋಸಪಡಿಸುವವರು ಮಾತ್ರವಲ್ಲದೆ ತಾವೇ ಮೋಸ ಹೋದರೂ ಆಗಿದ್ದಾರೆ. ಅಧರ್ಮ ಸ್ವರೂಪನ ಗುರುತು ಮತ್ತು ಗುಣಲಕ್ಷಣಗಳ ಬಗೆಗಿನ ಮತ್ತು ಯಾವಾಗ ಮತ್ತು ಎಲ್ಲಿ ಮತ್ತು ಯಾವ ಪರಿಸ್ಥಿತಿಯಲ್ಲಿ ಆತನನ್ನು ಕಾಣಬೇಕು ಎಂಬ ಈ ಮಾಹಿತಿಗಳೊಂದಿಗೆ ನಾವು ಕೆಲವೊಂದು ಐತಿಹಾಸಿಕ ಸಾಕ್ಷಿಗಳನ್ನು ಪರೀಕ್ಷಿಸಲು ಮುಂದಾಗೋಣ. ಇದರಿಂದ ಪೋಪರ ಆಧಿಪತ್ಯದ ಪದ್ಧತಿಯು ಕ್ರಿಸ್ತ ವಿರೋಧಿಯ ಬಗ್ಗೆ ಹೇಳಿರುವ ಎಲ್ಲ ಭವಿಷ್ಯಗಳನ್ನು ಒಂದು ರೀತಿಯಲ್ಲಿ ನೆರವೇರಿಸುತ್ತದೆ ಎಂಬುದು ವಿವೇಚನಾಪೂರ್ವಕವಾದ ಪ್ರಶ್ನೆಯನ್ನು ಮೀರಿ ರುಜುವಾತಾಗುತ್ತದೆ. ಈ ದಿವಸದ ಜ್ಞಾನೋದಯವನ್ನು ಲೆಕ್ಕಕ್ಕೆ ತೆಗೆದುಕೊಂಡು ಎಲ್ಲರೂ ಇದು ಪುನರ್ವರ್ತನೆ ಆಗಕೂಡದು ಎಂಬುದನ್ನು ಒಪ್ಪಿಕೊಳ್ಳಬೇಕು. ಇಲ್ಲಿ ನಮಗೆ ಸ್ಥಳ ಅಭಾವದಿಂದಾಗಿ ಅಧಿಕ ಸಂಖ್ಯೆಗಳ ಐತಿಹಾಸಿಕ ಸಾಕ್ಷ್ಯಗಳ ಸಂಕ್ಷೇಪ ಚಿತ್ರಣವನ್ನು ಮಾತ್ರವೇ ಕೊಡಲಾಗುತ್ತದೆ. ಅನೇಕ ಸಂದರ್ಭಗಳಲ್ಲಿ ರೋಮನ್ ಕ್ಯಾಥೋಲಿಕ್ ಬರಹಗಾರರ ಸಾಕ್ಷ್ಯಗಳಿಗೆ ಮತ್ತು ಒಪ್ಪಿಗೆಗಳಿಗೆ ಮೊರೆ ಹೋಗಿದ್ದೇವೆ. ನಾವು ಇತಿಹಾಸಗಾರರ ನಿಖರವಾದ ಅಂಗೀಕೃತ ಮಿತಿಯಲ್ಲಿ ನಮ್ಮನ್ನು ಸೀಮಿತಗೊಳಿಸಿಕೊಂಡಿದ್ದೇವೆ. ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.